ಕ್ಷೇತ್ರಪತಿ ಟೈಟಲ್ನಿಂದಲೇ ಗಮನ ಸೆಳೆದ ಸಿನಿಮಾ ಟ್ರೈಲರ್ ಟೀಸರ್ನಿಂದ ಸಿನಿ ಪ್ರಿಯರ ಗಮನವನ್ನು ಸೆಳೆದಿತ್ತು ಗುಲ್ಡು ಗುರುದೇವ್ ವೈಸಳ ಸಿನಿಮಾದಲ್ಲಿ ಬಲಿಪಾತ್ರದ ಮೂಲಕ ಗಮನ ಸೆಳೆದ ನಟ ನವೀನ್ ಶಂಕರ್ ಅವರು ನಾಯಕನಾಗಿ ನಟಿಸಿದ್ದಾರೆ ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಸಿಸಿ ಟಾಕ್ಸ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಉತ್ತರ ಕರ್ನಾಟಕ ಭಾಗದ ರೈತರ ಬದುಕಿನ ಕಥೆಯನ್ನು ತೆರೆಯ ಮೇಲೆ ತರಲಾಗಿದೆ ಅನ್ನದಾತನ ಸಮಸ್ಯೆಗಳು ಹೋರಾಟದ ಬದುಕನ್ನು ಪವರ್ಫುಲ್ ಆಗಿ ತೆರೆಯ ಮೇಲೆ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ ನವೀನ್ ಶಂಕರ್ ಕೆಜಿಎಫ್ ಖ್ಯಾತಿಯ ಅರ್ಚನಾ ಜೋಯಿಸ್ ಅಚ್ಯುತ್ ಕುಮಾರ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಬಹಳ ದಿನಗಳ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಉತ್ತರ ಕರ್ನಾಟಕ ಭಾಗದ ಕಥೆಯನ್ನು ಹೊತ್ತ ಸಿನಿಮಾ ಬಂದಿದೆ ಅದರಲ್ಲೂ ಶ್ರೀಕಾಂತ್ ಕಟಗಿರವರು ನಿರ್ದೇಶಿಸಿದ ಈ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ತೆರೆ ಮೇಲೆ ಕಟ್ಟುಕೊಟ್ಟಿದ್ದಾರೆ ಚಿತ್ರದ ಕತೆ ಮಾರುಕಟ್ಟೆಯಲ್ಲಿ ತರಕಾರಿ ಮಾರುವ ದೃಶ್ಯದಿಂದ ಸಿನಿಮಾ ಆರಂಭವಾಗುತ್ತದೆ ಗದಗ ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡುತ್ತಿರುವಂಥ ವಿದ್ಯಾರ್ಥಿ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಕನಸು ಕಾಣುವಂತಹ ನಾಯಕ ಇಂತಹ ಹುಡುಗ ರೈತನಾಗಿ ಹೇಗೆ ಬದಲಾಗುತ್ತಾನೆ ರೈತರ ಪರ ಹೋರಾಟಕ್ಕೆ ಯಾಕೆ ಇಳಿಯುತ್ತಾನೆ ಅನ್ನೋದು ಸಿನಿಮಾ ಕತೆ ಅಂದ ಹಾಗೆ ಹೀರೋ ಕೂಡ ರೈತಾಪಿ ಕುಟುಂಬದಿಂದಲೇ ಬಂದಿರುತ್ತಾನೆ ನಾಯಕನ ತಂದೆ ರೈತ ಆದರೆ ಯಾವುದೋ ಒಂದು ಸಂಕಷ್ಟ ಸಿಲುಕಿ ಸಾವನ್ನಪ್ಪುತ್ತಾನೆ ಆಗ ಹೀರೋ ಊರಿಗೆ ಎಂಟ್ರಿ ಕೊಡುತ್ತಾನೆ ಅಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಇಳಿಯುತ್ತಾನೆ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದು ಸಿನಿಮಾದಲ್ಲೇ ನೀವೇ ನೋಡಬೇಕು ಅನ್ನದಾತರ ಸಂಕಷ್ಟ ಅವರ ಮೇಲಾಗುತ್ತಿರುವ ದೌರ್ಜನ್ಯ ಹಾಗೂ ಅನ್ಯಾಯವನ್ನೇ ಇಟ್ಟುಕೊಂಡು ಕತೆ ಮಾಡಲಾಗಿದೆ ಕ್ಷೇತ್ರಪತಿ ಸ್ಟೋರಿ ಪ್ರೇಕ್ಷಕರನ್ನು ನಾಟುವುದರಲ್ಲಿ ಯಾವುದೇ ರೀತಿಯ ಮಾತಿಲ್ಲ ಆದರೆ ಸ್ಕ್ರೀನ್ ಪ್ಲೇಗೆ ಇನ್ನೊಂದಿಷ್ಟು ಕತ್ತರಿ ಹಾಕಬಹುದಿತ್ತು ಎಂದೆನಿಸುತ್ತದೆ ಕ್ಷೇತ್ರಪತಿಯ ಕತೆ ಗಂಭೀರ ಇರುವುದರಿಂದ ಚಿತ್ರಕಥೆಗೆ ಇನ್ನೊಂದಿಷ್ಟು ಚುರುಕು ಮುಟ್ಟಿಸಬೇಕಿತ್ತು ಎಂದೆನಿಸುತ್ತದೆ ಕ್ಷೇತ್ರಪತಿ ಸಿನಿಮಾದ ಹೀರೋ ನವೀನ್ ಶಂಕರ್ ಅಭಿನಯಕ್ಕೆ ಖಂಡಿತ ಮೆಚ್ಚುಗೆ ಸಿಗುತ್ತೆ ಪವರ್ಫುಲ್ ಪಾತ್ರದಲ್ಲಿ ನವೀನ್ ಶಂಕರ್ ಮಿಂಚಿದ್ದಾರೆ ಗುಲ್ಡು ಗುರುದೇವ್ ವೈಸಳದಂಥ ಸಿನಿಮಾಗಳಲ್ಲಿ ಪವರ್ಫುಲ್ ಹಾಗೂ ವಿಭಿನ್ನ ಪಾತ್ರಗಳಂತೆ ಈ ಸಿನಿಮಾದಲ್ಲೂ ಮಿಂಚಿದ್ದಾರೆ ಹಾಗೆ ಅರ್ಚನಾ ಜೋಯಿಸ್ರವರು ಪತ್ರಕರ್ತೆಯಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆಯೇ ಅಚ್ಯುತ್ ಕುಮಾರ್ ಅವರ ಪಾತ್ರ ಕೂಡ ಗಮನ ಸೆಳೆಯುತ್ತದೆ ಕ್ಷೇತ್ರಪತಿ ಸಿನಿಮಾ ಪಕ್ಕಾ ಜವಾರಿ ಶೈಲಿಯ ಸಿನಿಮಾವಾಗಿದೆ ಉತ್ತರ ಕರ್ನಾಟಕದ ಭಾಗದ ಕಥೆಯನ್ನೇ ಇಟ್ಟುಕೊಂಡು ಸಿನಿಮಾವನ್ನು ಮಾಡಲಾಗಿದೆ ಹೀಗಾಗಿ ಇದೊಂದು ಪಕ್ಕಾ ಉತ್ತರ ಕರ್ನಾಟಕದ ಸಿನಿಮಾ ಅಂತ ಹೇಳಬಹುದು ಈ ಸಿನಿಮಾ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಖಂಡಿತ ಇಷ್ಟ ಆಗುತ್ತದೆ ಎಂದು ಹೇಳಬಹುದು ಉಳಿದ ಭಾಗದ ಜನರು ಕೂಡ ಈ ಚಿತ್ರವನ್ನು ಇಷ್ಟಪಟ್ಟು ಕೈ ಹಿಡಿಯುತ್ತಾರೆ ಎನ್ನುವುದು ನಮ್ಮ ಅನಿಸಿಕೆ ಕ್ಷೇತ್ರಪತಿ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂದರೆ ಸಿನಿಮಾದ ಕತೆ ನವೀನ್ ಶಂಕರ್ ಪವರ್ಫುಲ್ ಆಗಿರುವ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹದು ಚಿತ್ರದ ಮೈನಸ್ ಪಾಯಿಂಟ್ ಅಂದರೆ ಸಿನಿಮಾ ಚಿತ್ರಕತೆ ಇನ್ನಷ್ಟು ಚುರುಕುಗೊಳಿಸಬೇಕಿತ್ತು ಅಂತ ಅನಿಸುತ್ತದೆ ಇದೆಲ್ಲವನ್ನು ಬಿಟ್ಟರೆ ಇದೊಂದು ಅತ್ಯುತ್ತಮವಾದ ಪ್ರಯತ್ನವನ್ನು ಮಾಡಿ ಸಿನಿಮಾವನ್ನು ತೆರೆ ಮೇಲೆ ತಂದಿದ್ದಾರೆ ಎಂದು ಹೇಳಬಹುದು ಈ ಸಿನಿಮಾದಿಂದ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೇಗೆ ಒಬ್ಬ ವಿದ್ಯಾರ್ಥಿಯಾಗಿ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದಂತಹ ಹುಡುಗ ಹೋರಾಟಕ್ಕೆ ಇಳಿಯುತ್ತಾನೆ ಎಂಬುದು ಈ ಚಿತ್ರದ ಕಥೆಯಾಗಿದೆ ಹಾಗೆಯೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿಗಂಟ ಎಲ್ಲರಿಗೂ ನಮಸ್ಕಾರ